ಜಮೀರ್ಗೆ ನೇರಾನೇರವಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಜಮೀರ್ ಹೇಳಿಕೆಗೆಲ್ಲ ನಾನು ಉತ್ತರಿಸೋಕೆ ತಯಾರಿಲ್ಲ ಅಂತ ಹೇಳಿದ್ದಾರೆ, ನನಗೂ ಸಿಎಂ ಆಗುವ ಆಸೆ ಇದೆ ಅಂತ ಹೇಳಿ ಜಮೀರ್ ಹೇಳಿಕೆಯನ್ನು ನೀಡಿದ್ರು. ಒಂದೇ ಸಮುದಾಯದ ಬೆಂಬಲದಿಂದ ಸಿಎಂ ಆಗೋಕ್ಕಾಗೋದಿಲ್ಲ, ನಮ್ಮ ಸಮುದಾಯವೂ ದೊಡ್ಡದಿದೆ ಅಂತ ಹೇಳಿ ಜಮೀರ್ ಅವರು ಹೇಳಿದ್ರು. ಪರೋಕ್ಷವಾಗಿ ಏನು ಒಕ್ಕಲಿಗ ಸಮುದಾಯದ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗುವ ಅವಕಾಶವಿದೆ ಅನ್ನೋ ಅರ್ಥದ ಮಾತುಗಳನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಜಮೀರ್ ಅಹಮದ್ ಅವರ ಮಾತುಗಳಿತ್ತು. ನಮ್ಮ ಸಮುದಾಯ ಕೂಡ ದೊಡ್ಡದಿದೆ, ಅದರ ಬೆಂಬಲ ಕೂಡ ದೊಡ್ಡದಿದೆ ಅನ್ನೋ ಮೂಲಕ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನೇನು ಡಿಕೆ ಶಿವಕುಮಾರ್ ಅವರು ಪ್ಲೇ ಮಾಡಿದ್ರು, ಅದಕ್ಕೆ ಕೌಂಟರ್ ಕೊಡುವ ಪ್ರಯತ್ನವನ್ನ ಜಮೀರ್ ಅವರು ಮಾಡಿದ್ರು. ಆದ್ರೆ ಜಮೀರ್ ಅವರ ಈ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಪಾರ್ಟಿ ಲೈನ್ನಲ್ಲಿ ಹೋಗಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸಮುದಾಯಗಳು ಕೂಡ ಬೇಕು, ಎಲ್ಲರೂ ಪಕ್ಷದ ಅನ್ವಯ ನಡಿಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅವರು 100 ಜನ ಯಾರು ಏನ್ ಬೇಕಾದ್ರು ಮಾತಾಡಿದ್ರು, ಕಾಂಗ್ರೆಸ್ ಪಾರ್ಟಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಲೈನ್ ಅಲ್ಲಿ ಹೋಗ್ಬೇಕು. ಎವ್ರಿವನ್ ಶುಡ್ ಬಿ ಆನ್ ದಿ ಕಾಂಗ್ರೆಸ್ ಲೈನ್. ಏನ್ರ ಯಾರು ರಾಜಕಾರಣ ಮಾಡ್ಬೇಕು, ಯಾವ ನಮ್ಗೆ ಎಲ್ಲ ಸಮುದಾಯಗಳು ಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸಮುದಾಯಗಳು ಬೇಕು. ಯಾರು ಯಾರ ಜಮೀನ್ ಗಿಮೀನ್ಗೆಲ್ಲ ನಾವು ಉತ್ತರ ಕೊಡಕ್ ನಾವು ತಯಾರಿಲ್ಲ. ಇಂಥವ್ರು 100 ಜನ ಯಾರು ಏನ್ ಬೇಕಾದ್ರು ಮಾತಾಡಿದ್ರು, ಕಾಂಗ್ರೆಸ್ ಪಾರ್ಟಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಲೈನ್ ಅಲ್ಲಿ ಹೋಗ್ಬೇಕು. ಎವ್ರಿವನ್ ಶುಡ್ ಬಿ ಆನ್ ದಿ ಕಾಂಗ್ರೆಸ್ ಲೈನ್. ಏನ್ರ ಯಾರು ರಾಜಕಾರಣ ಮಾಡ್ಬೇಕು, ಯಾವ ನಮ್ಗೆ ಎಲ್ಲ ಸಮುದಾಯಗಳು ಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸಮುದಾಯಗಳು ಬೇಕು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ, ಲೈವ್ ಜಾಯ್ನ್ ಆಗಿದ್ದಾರೆ. ಹರೀಶ್, ಈ ಸಿಎಂ ಕುರ್ಚಿಯ ಚರ್ಚೆ ಕಾಂಗ್ರೆಸ್ ನಲ್ಲಿ ದಿನ ದಿನಕ್ಕೂ ಕೂಡ ತನ್ನ ಬಿರುಸನ್ನ ಹೆಚ್ಚು ಮಾಡ್ಕೊಳ್ತಾ ಇದೆ, ಬಿರುಕನ್ನ ಕೂಡ ಹೆಚ್ಚು ಮಾಡ್ಕೊಳ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆ, ಅದಕ್ಕೆ ಜಮೀರ್ ಅವರ ಕೌಂಟರ್. ಜಮೀರ್ ಅವರ ಮಾತಿಗೆ ಗರಂ ಆಗಿದ್ದಾರೆ ಡಿಕೆ ಶಿ. ಡೀಟೇಲ್ಸ್ ಕೊಡೋದಾದ್ರೆ ಸ್ಮಿತಾ, ಬಹಳ ಮುಖ್ಯವಾಗಿ ಈ ಹಿಂದೆ ಕೂಡ ಹಲವು ಬಾರಿ ಡಿಕೆ ಶಿವಕುಮಾರ್ ಮತ್ತು ಜಮೀರ್ ಅಹಮದ್ ನಡುವಿನ ಅಸಮಾಧಾನ ಕೂಡ ಸ್ಫೋಟಗೊಂಡಿದ್ದು ಸ್ಪಷ್ಟವಾಗಿದೆ. ಯಾಕಂತಂದರೆ ಖುದ್ದು ಹೈಕಮಾಂಡ್ ಕೂಡ ಜಮೀರ್ ಅಹಮದ್ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಒಂದು ಹಗ್ಗ ಜಗ್ಗಾಟ ಏನಿತ್ತು ಅದಕ್ಕೆ ಮದ್ದು ಹಚ್ಚತಕ್ಕಂಥ ಒಂದು ಪ್ರಯತ್ನ ಕೂಡ ಖುದ್ದು ಹೈಕಮಾಂಡ್ ಮಾಡಿತ್ತು. ಸೊ ಅದು ಮುಂದುವರಿದ ಭಾಗವಾಗಿ ಈಗ ಮತ್ತೆ ಆ ಶೀತಲ ಸಮರ ಸ್ಫೋಟಗೊಂಡಿದೆ ಅಂತಕ್ಕಂಥದ್ದು ಕೂಡ ಈ ಸದ್ಯ ಕೇಳಿಬರ್ತಿರುವಂಥದ್ದು. ಒಂದು ಯಾಕಂದರೆ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಓಲೈಕೆಗೆ ಮುಂದಾಗಿರುವ ಹೊತ್ತಲ್ಲೇ ಸೊ ಜಮೀರ್ ಅಹಮದ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ಒಂದು ಸಮುದಾಯದಿಂದ ಸಿ ಎಂ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರ ಒಂದು ವಿಚಾರಕ್ಕೆ ಈಗಲೂ ಕೂಡ ನನ್ನ ಹೇಳಿಕೆಗೆ ಬದ್ಧನಾಗಿದ್ದೇನೆ. ಅವರು ಸಿ ಎಂ ಆಗಬೇಕು, ಅಷ್ಟು ಮಟ್ಟಿಗೆ ಅವರು ಕೆಲಸ ಮಾಡಿದರೆ ರಾಜ್ಯದ ವಿಚಾರದಲ್ಲಿ ಅವರಿಗೆ ಅಷ್ಟು ಬದ್ಧತೆ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಅದಕ್ಕೆ ಪ್ರತಿಯಾಗಿ ಕೂಡ ಕೌಂಟ್ರ್ ಕೊಡತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಡಿ ಕೆ ಶಿವಕುಮಾರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾವು ಜಮೀರ್ ಅಹಮದ್ಗೆ ಎಲ್ಲವನ್ನ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ, ಸೊ ಪಾರ್ಟಿ ಲೈನ್ನಲ್ಲೇ ಎಲ್ಲರೂ ಕೂಡ ಸಾಗಬೇಕು. ಅಂದರೆ ಪಾರ್ಟಿಯಲ್ಲಿ ಒಂದು ಪಕ್ಷದಲ್ಲಿ ಒಂದು ಶಿಸ್ತಿದೆ, ಆ ಶಿಸ್ತನ್ನು ಯಾರು ಕೂಡ ಮೀರಬಾರ್ದು ಅನ್ನೋ ರೀತಿಯಲ್ಲಿ ಕೂಡ ಪರೋಕ್ಷವಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿರೋದು. ಆ ಮೂಲಕ ಜಮೀರ್ ಅಹಮದ್ ಅವರಿಗೆ ಡಿ ಕೆ ಶಿವಕುಮಾರ್ ಟಾಂಗ್ ಅನ್ನು ಕೊಟ್ಟಿರುವಂಥದ್ದು ಸ್ಮಿತಾ. ಧನ್ಯವಾದ ಹರೀಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.